ಹೊಸಪೇಟೆಯ ಕಾಲುವೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯದ LLC ಕಾಲುವೆಯಲ್ಲಿ ಘಟನೆ ನಡೆದಿರುವಂಥದ್ದು. ಕಾಲುವೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕ ಬಚಾವ್ ಆಗಿದ್ದಾನೆ. ಸ್ನಾನ ಮಾಡಬೇಕು ಅಂಥೇಳಿ ನೀರಿಗಿಳಿದಿದ್ದ ಯುವಕ, ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕನನ್ನು ರಕ್ಷಿಸಲಾಗಿದೆ. ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕನನ್ನು ರಕ್ಷಣೆ ಮಾಡಿದ್ದಾರೆ ಸ್ಥಳೀಯರು. ತಮಿಳುನಾಡಿನಿಂದ ಕಮಲಾಪುರದ ದೇವಸ್ಥಾನಕ್ಕೆ ಬಂದಿದ್ದ ಯುವಕ ಮತ್ತು ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಸ್ನಾನ ಮಾಡಬೇಕು ಅಂಥೇಳಿ LLC ಕಾಲುವೆಯ ಬಳಿ ಹೋಗ್ತಾನೆ. ಈ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗ್ತಾನೆ. ತತ್ಕ್ಷಣಕ್ಕೆ ಸ್ಥಳೀಯರು ಅಲರ್ಟ್ ಆಗ್ತಾರೆ. ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕನನ್ನು ರಕ್ಷಣೆ ಮಾಡಿದ್ದಾರೆ. ಪ್ರಾಣದ ಹಂಗನ್ನು ತೊರೆದು ಸ್ಥಳೀಯರೇ ಯುವಕನನ್ನು ರಕ್ಷಣೆ ಮಾಡಿರುವಂತಹ ಘಟನೆ ಹೊಸಪೇಟೆಯಲ್ಲಿ ಘಟಿಸಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸ್ಥಳೀಯರೆಲ್ಲರೂ ಕೂಡ ಒಟ್ಟಾಗಿ ಕೊಚ್ಚಿ ಹೋಗ್ತಾ ಇದ್ದಂತಹ ಕಾಲುವೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಯುವಕನನ್ನ ರಕ್ಷಣೆ ಮಾಡಿದ್ದಾರೆ. ಯಾವ ರೀತಿ ಆತನನ್ನ ರಕ್ಷಣೆ ಮಾಡಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. LLC ಕಾಲುವೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೀಶ್, ಯಾರು ಈ ಯುವಕ, ಈತನನ್ನ ರಕ್ಷಣೆ ಮಾಡಿದಂತಹ ಕಾರ್ಯಾಚರಣೆ ಹೇಗಿತ್ತು ಸ್ಥಳೀಯರದ್ದು ಅಂತ ಹೇಳಿ? ಪ್ರೇಮ್ ಕುಮಾರ್, ತಮಿಳುನಾಡಿನ ಮೂಲದ ಯುವಕ ಕುಟುಂಬಸ್ಥರ ಜೊತೆಗೆ ಕಮಲಾಪುರದ ದೇವಸ್ಥಾನಕ್ಕೆ ಅಂದ್ರೆ ಹಂಪಿ ಭಾಗದಲ್ಲಿ ದೇವಸ್ಥಾನಗಳ ವೀಕ್ಷಣೆಗೋಸ್ಕರ ಬಂದಿದ್ರು. ಈ ಸಂದರ್ಭದಲ್ಲಿ ಸಹಜವಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಬಳಿ ಇರತಕ್ಕಂತ ಏನು ಕಮಲಾಪುರ ಮಾರ್ಗವಾಗಿ ಏನು LLC ತುಂಗಭದ್ರ ಕಾಲುವೆ ಹರಿದು ಹೋಗಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಯುವಕ ಒಂದು ಅಂದ್ರೆ ಸ್ನಾನ ಮಾಡ್ಲಿಕ್ಕೆ ಅಂತೇಳಿ ಕಾಲುವೆಗೆ ಇಳಿದಿರ್ತಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಅಂದ್ರೆ ಕಾಲ್ಜಾರಿ ಕಾಲುವೆಗೆ ಬಿದ್ದಂತ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಯುವಕ ಸುಮಾರು 100 ರಿಂದ 200 ಮೀಟರ್ನಷ್ಟು ನೀರಿನ ರಭಸದಲ್ಲಿ ಹರಿದು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಗಮನಿಸಿರ್ತಕ್ಕಂತ ಸ್ಥಳೀಯರೇನಿದ್ರೆ ಸ್ಥಳೀಯರಿಂದ ಯುವಕನ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ. ಆರಂಭದಲ್ಲಿ ಯುವಕನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಕುಟುಂಬಸ್ಥರು ತೀರಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಗಮನಿಸಿರ್ತಕ್ಕಂತ ಸ್ಥಳೀಯರೇನಿದ್ರು ಒಂದು 5-6 ಜನ ಯುವಕರ ತಂಡದಿಂದ ಸದ್ಯಕ್ಕೆ ಈಗ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಬಳಿಕ ರಕ್ಷಣೆ ಬಳಿಕ ಯುವಕ ಒಂದಿಷ್ಟು ಗಾಬರಿಗೊಂಡಿದ್ದು, ತದನಂತರದಲ್ಲಿ ಆತನ ಸಂತೈಸುವ ಕೆಲಸವನ್ನು ಸಹಿತ ಅಲ್ಲಿರ್ತಕ್ಕಂತ ಅಂದ್ರೆ ಕಮಲಾಪುರದ ಜನರು ಮಾಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಯುವಕನಿಗೆ ಯಾವುದೇ ಅಪಾಯವಿಲ್ಲ. ಅಲ್ಲಿ ರಕ್ಷಣೆ ಮಾಡಿದ ನಂತರದಲ್ಲಿ ಅವ್ರ ಕುಟುಂಬಸ್ಥರು ಸಹಿತ ದೇವಸ್ಥಾನಗಳ ವೀಕ್ಷಣೆಯನ್ನ ಮಾಡಿದ ನಂತರದಲ್ಲಿ ಮತ್ತೆ ವಾಪಸ್ ತಮಿಳುನಾಡಿನ ಕಡೆ ಪ್ರಯಾಣ ಬೆಳೆಸಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಆದ್ರೆ ಯುವಕನ ಜೀವಕ್ಕಂತ್ರೆ ಯಾವುದೇ ಅಪಾಯವಾಗಿಲ್ಲ. ಸ್ಥಳೀಯರ ಒಂದು ಸಮಯ ಪ್ರಜ್ಞೆಯಿಂದ ಇದೀಗ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕನನ್ನ ಪ್ರಾಣಾಪಾಯದಿಂದ ರಕ್ಷಣೆ ಮಾಡಿದ್ದಾರೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.